ಬಿಜೆಪಿಯ ರಾಷ್ಟ್ರೀಯ ಅಬ್ಸರ್ವರ್ ನನ್ನನ್ನು ಅರ್ಧ ಗಂಟೆ ಎಂಟ್ರಿ ಮಾಡಿದ್ದಾರೆ, ಅದರ ಫೋಟೋ ಬೇಕಿದ್ರೆ ತೋರಿಸ್ತೇನೆ. ಮುಖ್ಯಮಂತ್ರಿಗಳಿಗೆ ಸಿದ್ದರಾಮಯ್ಯನವರಿಗೆ ಧನ್ಯವಾದವನ್ನು ಹೇಳಲಿಕ್ಕೆ ನನಗೆ ರಂಜಿತ್ ಸಿಂಗ್ ಸುರ್ಜಿವಾಲಾರವರು ಅಖಿಲ ಭಾರತ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿ ಏರ್ಪೋರ್ಟಲ್ಲಿ ಸಿಕ್ಕಿದ್ರು. ಬಾಬಾ ಸಾಹೇಬ್ ಆ ಪಾಣ ಅಂತೇಳಿ ದೇಖೆ ಹೆಂಗೆ ಅಂತೇಳಿ ಹೇಳಿದ್ದೆ. ಕಾನ್ಸ್ಟಿಟ್ಯೂನ್ಸಿಯಲ್ಲಿರುವಂಥ MLA ಅಭ್ಯರ್ಥಿ, ನಾವು ನಮ್ಮ ತಲೆ ಹೋದರೂ ಪರವಾಗಿಲ್ಲ, ನಾವು ಮೊಯ್ದೀನ್ ಭವನನ್ನು ಬರಲಿಕ್ಕೆ ಬಿಡ್ತೀವಿ ಆ ಅಭ್ಯರ್ಥಿಗೆ. ಇದು ಯಾರಪ್ಪನ ಆಸ್ತಿ ಅಲ್ಲ, 25 ವರ್ಷದಿಂದ ನಾನು ಪಕ್ಷವನ್ನು ಇಲ್ಲಿ ಕಟ್ಕೊಂಡು ಬಂದಿದ್ದೇನೆ, ನನ್ನ ಸರ್ವಸ್ವವನ್ನು ಕಳೆದುಕೊಂಡು ಕಟ್ಟಿದ್ದೇನೆ. ನನಗೆ ತಪ್ಪಿದಂಥ ಸಿಟ್ಟು, ನನಗೆ AICC ಅಧ್ಯಕ್ಷರಾಗಿ ಖರ್ಗೆ ಸಾಹೇಬರು ಇರಲಿಲ್ಲದಿದ್ದರೆ ನನಗೆ ಖಂಡಿತ ಸಿಗ್ತಿತ್ತು. ನನ್ನ ನಿರ್ಧಾರ ನಾಡಿದ್ದು ಗುರುವಾರ ದಿವಸ ಜನರು ಹೇಳ್ತಾ ಇದ್ದಾರೆ ನೀವು ಪಕ್ಷೇತರ ನಿಲ್ಲಬೇಕು ಅಂತೇಳಿ ಒತ್ತಡ ಆಗ್ತಾ ಇದ್ದಾರೆ. ನನ್ನ ಕಾರ್ಯಕರ್ತರು ಮುಖ್ಯವಾಗಿ ಕರೆದಿರುವಂಥ ವಿಷಯ, ಮಾನ್ಯ ಮುಖ್ಯಮಂತ್ರಿಗಳಿಗೆ ಸಿದ್ದರಾಮಯ್ಯನವರಿಗೆ ಧನ್ಯವಾದವನ್ನು ಹೇಳಲಿಕ್ಕೆ, ಅದರ ನಂತರ ಇಲ್ಲಿಯ ಇನ್ಚಾರ್ಜ್ ಸೆಕ್ರೆಟರಿ ಪ್ರಿನ್ಸಿಪಲ್ ಸೆಕ್ರೆಟರಿ ಆದಂತಹ ಅತೀಕ್ರವರಿಗೆ, ಅದೇ ಥರ ನಮ್ಮ ಜಿಲ್ಲಾಧಿಕಾರಿಗಳಿಗೆ ಮತ್ತು ADC ಅವರಿಗೆ ಮತ್ತು ನಮ್ಮ ಮುಖ್ಯಮಂತ್ರಿಗಳ ಸೆಕ್ರೆಟರಿ ಅವರಿಗೆ ತಿವಕ್ ಚಂದ್ರ ಅವರವರಿಗೆ ಮತ್ತು ಗೋಪಾಲ್ ಅಂತೇಳಿ ಒಂದು ಅಧಿಕಾರಿಗೆ. ಯಾಕೆ ಅಂತೇಳಿ ಹೇಳಿದರೆ ಅತ್ಯಂತ ಕಡು ಬಡ ಮಕ್ಕಳು ನಿರ್ಗತಿಕರಾಗಿದ್ದಾರೆ. ಒಂದು ಬಂಟ್ರ, ಒಂದು ಬಿಲ್ಲವ ಕಮ್ಯುನಿಟಿ, ಒಂದು SC ST, ಒಂದು ಕುಲಾಲ ಕಮ್ಯುನಿಟಿ, ಒಂದು ಮೊಗವೀರ ಕಮ್ಯುನಿಟಿ. ಆ ಮಕ್ಕಳು ಸ್ಕೂಲಿಗೆ ಹೋದವರು, ಪ್ರಿಪ್ರೇಟರಿ ಎಕ್ಸಾಮಿಗೆ ಹೋದವರು ಈಜಲಿಕ್ಕೆ ಹೋಗ್ತಾರೆ, ಅಲ್ಲಿ ತೀರಿ ಹೋಗ್ತಾರೆ. ಈಜಲಿಕ್ಕೆ ಹೋದರೆ ಸ್ವಾಭಾವಿಕವಾಗಿ ಏನು ಫಂಡ್ ಕೊಡಲಿಕ್ಕೆ ಆಗೋದಿಲ್ಲ. ಆದ್ದರಿಂದ ಆ ಕುಟುಂಬದ ಪರಿಸ್ಥಿತಿಯನ್ನು ನೋಡಿ, ಹಿಂದೆ ನಾನು MLA ಆಗಿರುವಂಥ ಸಂದರ್ಭದಲ್ಲಿ 5 ಮಕ್ಕಳಿಗೆ ಇದೇ ಥರ ಆಗಿತ್ತು. ಕೋಡಿಕಲ್ನಲ್ಲಿ ನಾನು ಅಂದು ಅನುದಾನವನ್ನು ತೆಗೆಸಿಕೊಟ್ಟಿದ್ದೆ, ಅಂದು ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನಿರ್ತರು. ಆ ಒಂದು ಜ್ಞಾನದ ಮೇಲೆ ಈ ಪರಿಸ್ಥಿತಿಯನ್ನು ಅರಿತುಕೊಂಡು ಅವರಿಗೆ ನಾನು ಮನವಿ ಮಾಡಿದ್ದಕ್ಕಾಗಿ ಬರೀ 2 ದಿವಸದಲ್ಲಿ ಅವರು 13ನೇ ತಾರೀಕಿಗೆ ಇಲ್ಲಿ ಬರ್ತಾರೆ. ಅವ್ರ ಹತ್ರ ನಾನು ಇವರನ್ನು ಕರ್ಕೊಂಡೋಗಿ ಮನವಿಯನ್ನು ಕೊಡ್ತೇನೆ. ಆದರೆ 14ನೇ ತಾರೀಕಿಗೆ ಅದರ ಬೆನ್ನ ಹಿಂದೆ ಹೋಗಿ ಆ ದಿವಸ ಆ ಒರಿಜಿನಲ್ ಪೇಪರಲ್ಲಿ ಹೋಗದಿದ್ರು ಆ ಜೆರಾಕ್ಸಿನ ಮೂಲಕ ಆ IAS ಅಧಿಕಾರಿ ಅದನ್ನು ಅಪ್ರೂವ್ ಮಾಡಿಕೊಂಡು ಆ ದಿವಸ 2.5 ಲಕ್ಷ ಬರೆದು 15ನೇ ತಾರೀಕು ಕೋಡ್ರಕ್ಟ್ ಕಂಡಕ್ಟ್ ಬರ್ತದೆ. ಅದಕ್ಕಿಂತ ಮುಂಚೆ ಅವರನ್ನು ಅದನ್ನು ಕೊಡಿಸುವಂಥ ಕೆಲಸ ಮಾಡ್ತೇನೆ. ಒಂದು ವೇಳೆ ಈ 3 ದಿವಸದಲ್ಲಿ ಮಾಡದಿದ್ದರೆ ಅವರಿಗೆ 3 ತಿಂಗಳು ಹೋಗಿ ಏನು ಸಿಗುವಂಥ ಪರಿಸ್ಥಿತಿ ಇರಲಿಲ್ಲ. ಅದಕ್ಕಾಗಿ ಇವತ್ತು ಪತ್ರಿಕಾಗೋಷ್ಠಿಯನ್ನು ಕರೆದದ್ದು. ಮುಖ್ಯಮಂತ್ರಿಗಳಿಗೆ ಧನ್ಯವಾದಗಳು. ಈಗ ಅದರ ಜೊತೆಗೆ ನನ್ನ ಕಾರ್ಯಕರ್ತರು ನಾಡ್ದು ಗುರುವಾರ ದಿವಸ ಇಲ್ಲಿನ ಕಂಕನಾಡಿಯ ಮಸೀದಿ ಹತ್ತಿರ ಇರುವಂಥ ಒಂದು ಹಾಲ್ ಇದೆ, ಆ ಹಾಲ್ನಲ್ಲಿ ಒಂದು ಮೀಟಿಂಗನ್ನು ಕರೆದಿದ್ದಾರೆ. ಅದು ಯಾರು, ಪುತ್ತೂರಿನವರಿದ್ದಾರೆ, ಸುಳ್ಯದವರಿದ್ದಾರೆ, ಅದೇ ಥರ ಅಲ್ಲಿರುವಂಥ ನನ್ನ ಅಭಿಮಾನಿಗಳು ಬಂಟ್ವಾಲ ಮತ್ತು ಉಲ್ಲಾಳ ಮತ್ತು ಸುರತ್ಕಲ್ ಮುಲ್ಕಿಯವರು. ಇದು ಯಾಕೆ ಕರೆದಿದ್ದು ಅಂತ ಹೇಳಿದರೆ ನನ್ನ ಮುಂದಿನ ಪೊಲಿಟಿಕಲ್ನ ಒಂದು ಗುರಿ ರೇಖೆ ಯಾವ ರೀತಿಯಲ್ಲಿರಬೇಕು ಅಂತ ಹೇಳುವಂಥದ್ದನ್ನು ಅವರು ಪ್ರಶ್ನೆ ಮಾಡಿದ್ದಾರೆ. ಇಲ್ಲಿ ಏನು ಮಾಡ್ತಾ ಇದ್ದಾರೆ, ನಾನು ಇದುವರೆಗೂ ಯಾವುದೇ ಇದಕ್ಕೆ ಕೇಳಲಿಕ್ಕೆ ಹೋಗಿಲ್ಲ. ಮೊನ್ನೆ ನನಗೆ ರಂಜಿತ್ ಸಿಂಗ್ ಸುರ್ಜಿವಾಲಾರವರು ಅಖಿಲ ಭಾರತ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿ ಏರ್ಪೋರ್ಟಲ್ಲಿ ಸಿಕ್ಕಿದ್ರು. ಬಾಬಾ ಸಾಹೇಬ್ ಆ ಪಾಣ ಅಂತೇಳಿ ದೇಖ ಹೆಂಗೆ ಅಂತೇಳಿ ಹೇಳಿದ್ದೆ ನಾನು. ಇಲ್ಲಿ ಮಾತ್ರ ಚಿತ್ರಣ ಬೇರೆ ಇದೆ. ಕಾನ್ಸ್ಟಿಟ್ಯೂನ್ಸಿಯಲ್ಲಿರುವಂಥ MLA ಅಭ್ಯರ್ಥಿ, ನಾವು ನಮ್ಮ ತಲೆ ಹೋದರೂ ಪರವಾಗಿಲ್ಲ, ನಾವು ಮೊಯ್ದೀನ್ ಭವನನ್ನು ಬರಲಿಕ್ಕೆ ಬಿಡೋದಿಲ್ಲ. ನಾನು ಏನು ಅಪ್ಲಿಕೇಶನ್ ಆಗಿಲ್ಲ, ಭತ್ರ ಅವರಿಗೆ ನಾನು ತಿಳಿಸ್ತಾ ಇದ್ದೇನೆ ಆ ಅಭ್ಯರ್ಥಿಗೆ. ಇದು ಯಾರಪ್ಪನ ಆಸ್ತಿ ಅಲ್ಲ, 25 ವರ್ಷದಿಂದ ನಾನು ಪಕ್ಷವನ್ನು ಇಲ್ಲಿ ಕಟ್ಕೊಂಡು ಬಂದಿದ್ದೇನೆ, ನನ್ನ ಸರ್ವಸ್ವವನ್ನು ಕಳೆದುಕೊಂಡು ಕಟ್ಟಿದ್ದೇನೆ. ಅದು ಎಲ್ಲಿ ಬೇಕಿದ್ರೆ ಪ್ರೂವ್ ಮಾಡ್ತೇನೆ. 4 ಲಕ್ಷನಲ್ಲಿ ಸುಮ್ಮನೆಕ್ಕೆ ಆಗೋದಿಲ್ಲ, ಕೂತ್ಕೊಂಡು 5 ವರ್ಷ ಅವರನ್ನು ನೋಡುವಂಥ ಕೆಲಸ ಆಗಬೇಕು. ಆ ಕಾರ್ಯಕರ್ತರೆಲ್ಲ ಬರೋದು ನಮ್ಮಲ್ಲಿಗೆ, ಎಷ್ಟು ಜನ ಓಟ್ ಹಾಕಿದ್ದಾರೆ ನಮ್ಮ ಹತ್ರ ಬರ್ತಾರೆ, ಇಲ್ಲಿ ಜಾತಿ ಮತ ಇಲ್ಲದೆ ಬರ್ತಾರೆ. ಅದೇ ಥರ ಇವತ್ತು ನಾನೇನು ಅಪ್ಲಿಕೇಶನ್ ಅವರ ಹಿಂದುಗಡೆ ಏನು ಹಾಕಿ ಅಂತೇಳಿ ಅವರು ಕಾಲಿಡಲಿಕ್ಕೆ ಹೋಗಿಲ್ಲ, ನಾನು ಜಾಯ ಮಾಡಿದವನು ಅಲ್ಲ. ಎರಡನೇದು, ನಾನು ಮೊನ್ನೆ ಮುಖ್ಯಮಂತ್ರಿಗಳನ್ನ ಹೋಗಿದ್ದು ಈ ಬಡ ಕಡು ಮಕ್ಕಳಿಗೆ ಒಂದು ಅನುದಾನ ಸಿಗಬೇಕಿತ್ತು, ಅದಕ್ಕಾಗಿ ಹೋಗಿದ್ದೆ. ನನ್ನ ಪರ್ಸನಲ್ಗೆ ಯಾವತ್ತೂ ಹೋಗಿಲ್ಲ, ಅದಕ್ಕೆ ಇದು ಅದರ ಪ್ರಶ್ನೆ ಅಲ್ಲ. ಮೂರನೇದು, ಇಲ್ಲಿ ನನಗೆ ತಪ್ಪಿದಂಥ ಸಿಟ್ಟು, ನನಗೆ AICC ಅಧ್ಯಕ್ಷರಾಗಿ ಖರ್ಗೆ ಸಾಹೇಬರು ಇರಲಿಲ್ಲದಿದ್ದರೆ ನನಗೆ ಖಂಡಿತ ಸಿಗ್ತಿತ್ತು. ಯಾಕೆಂದರೆ ಅವರನ್ನು ಒತ್ತಡಕ್ಕೆ ಹಾಕುವಂಥ ತಂತ್ರ ಮಾಡಿ ನಮ್ಮ ಆ ಸಿಟ್ಟನ್ನು ತಪ್ಪಿಸಲಾಯಿತು. CC ನನ್ನ ಸಿಟ್ಟಿಗೆ ಆಗಿತ್ತು, ಇಲ್ಲಿ ಬಂದಾಗ ತಪ್ಪಿತ್ತು. ಆದರೆ ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಅಧ್ಯಕ್ಷರಿದ್ದರೆ ಅವರನ್ನು ಆ ಥರ ಒತ್ತಡ ಮಾಡುವಂಥ ಶಕ್ತಿ ಯಾರಿಗಿರಲಿಲ್ಲ ಕಾಂಗ್ರೆಸ್ನಲ್ಲಿ. ಒನ್ಸ್ ದೇ ಹ್ಯಾವ್ ಫೈನಲೈಸ್ಡ್ ಅದು ಫೈನಲಲ್ಲಿ ಆಗ್ತಿತ್ತು, ಇಲ್ಲಿ ಆ ಥರ ಆಗಿತ್ತದು. ಆದರೆ ಈಗ ಅದೆಲ್ಲ ಮುಗಿದ ಅಧ್ಯಾಯ, ನಾವು ಜನರ ಸೇವೆ ಮಾಡ್ತಾ ಇದ್ದೇವೆ. ನನಗೀಗ ಏನು, ನಾನು MLA ಅಲ್ಲ, ಇನ್ನೊಂದಲ್ಲ, ಆದರೆ ದಿನಪ್ರತಿ ಜನರ ಕೆಲಸ ಮಾಡ್ತಾ ಇದ್ದೇನೆ. ಜನರ ಪ್ರೀತಿ ಇದೆ, ಅವರಿಗಾಗಿ ನಾನು ನನ್ನನ್ನು ಅರ್ಪಣೆಗೊಳಿಸಿದ್ದೇನೆ. ಈಗ JDSನಲ್ಲಿ ನಾನಿದ್ದೇನೆ. JDSನಲ್ಲಿರುವಂಥ ಸಂದರ್ಭದಲ್ಲಿ JDS BJP ಜೊತೆ ಹೊಂದಾಣಿಕೆ ಮಾಡಿಕೊಂಡಿದೆ, ಗುಡ್. ನಾನು ಅದಕ್ಕೇನು ಇದೆಲ್ಲ ಅದಲ್ಲ, ನಾನು ಅದರಲ್ಲಿ ಇದ್ದೇನೆ. ಆದರೆ ನಮ್ಮ ಕೆಲವು ಅನ್ಯಾಯಗಳಾದಂಥ ಸಂದರ್ಭದಲ್ಲಿ
ಅದು ಸಿ ಎ ಅನ್ಯಾಯ ಇರ್ಬೋದು, ಎನ್ ಆರ್ ಸಿ ಅನ್ಯಾಯ ಇರ್ಬೋದು, ಅಥವಾ ಬೇರೆ ಯಾವುದಾದ್ರೂ ಪರ್ಸನಲ್ ಅವರು ಟಾರ್ಗೆಟ್ ಮಾಡುವಂಥದ್ದಿದೆ, ಅಂಥ ವ್ಯವಸ್ಥೆಗಳು ಬಂದರೆ ನಾನು ಅದರ ವಿರುದ್ಧವಾಗಿ ಸೆಟ್ ಅಂತ ನಿಲ್ತೇನೆ. ಮೊನ್ನೆ ಪ್ರಭಾಕರ್ ಭಟ್ರ ವಿರುದ್ಧ ನಮ್ಮ ಪಕ್ಷ ಅದನ್ನು ಮಾಡಬಾರ್ದು ಅಂತ ಹೇಳಿತ್ತು, ನಾನು ಎದುರುಗೊಂಡು ಕಂಪ್ಲೇಂಟ್ ಮಾಡಿದ್ದೇನೆ, ಕಾಂಗ್ರೆಸ್ನೂ ಮಾಡಿಲ್ಲ ಕಂಪ್ಲೇಂಟ್. ಇದನ್ನು ಅರ್ಥ ಮಾಡ್ಕೊಳ್ಬೇಕು, ಯಾಕೆಂದರೆ ಅವರನ್ನು ಅರೆಸ್ಟ್ ಮಾಡಬೇಕು ಅಂತ ಹೇಳುವಂಥ ವ್ಯವಸ್ಥೆಯನ್ನು ನಾನು ಕಮಿಷನರಲ್ಲಿಗೆ ಹೋಗಿ ನಾನು ಮಾಡಿದ್ದೇನೆ. ನನ್ನ ನಿರ್ಧಾರ ನಾಡಿದ್ದು ಗುರುವಾರ ದಿವಸ ಜನರು ಹೇಳ್ತಾ ಇದ್ದಾರೆ ನೀವು ಪಕ್ಷೇತರ ನಿಲ್ಲಬೇಕು ಅಂತೇಳಿ ಒತ್ತಡ ಆಗ್ತಾ ಇದ್ದಾರೆ, ಮತ್ತು ಕೆಲವರು ಹೇಳ್ತಾರೆ ನೀವು ಕಾಂಗ್ರೆಸ್ಸಿಗೆ ಹೋಗುವಂಥದ್ದು ಅವ್ರು ಕೇಳಿದ್ರಲ್ವ. ಅದೇ ಥರ ಬಿ ಜೆ ಪಿಯವರು ನನ್ನ ಬಿ ಜೆ ಪಿಯ ರಾಷ್ಟ್ರೀಯ ಅಬ್ಸರ್ವರ್ ನನ್ನನ್ನು ಅರ್ಧ ಗಂಟೆ ಇಂಟ್ರಿ ಮಾಡಿದ್ದಾರೆ, ಅದರ ಫೋಟೋ ಬೇಕಿದ್ರೆ ತೋರಿಸ್ತೇನೆ. ನಾನು ಯಾವುದು ನಿರ್ಣಯ ತೆಗೆದುಕೊಂಡಿಲ್ಲ ಡೈರೆಕ್ಟಾಗಿ. ಯಾರು? ರಾಧಾಕೃಷ್ಣ, ಡಾಕ್ಟರ್ ರಾಧಾಕೃಷ್ಣ ಪ್ರಸಾದ್. ಮಾತೃಕತೆ ಅಂತೇಳಿ ಸುಮ್ಮನೆ ಕರೀತಾರಾ? ನಾವು ಏನು ಊಟ ಮಾಡಲಿಕ್ಕೆ ಕರೀತಾ ಏನೋ ಮಾತನಾಡ್ತಾರೆ. ಅದು ಏನಂತೇಳಿ ಅಲ್ಲಿ ಡಿಸೈಡ್ ಮಾಡ್ತೀನಿ. ಈಗ ನಾನು ಅದನ್ನು ಬಿಟ್ಕೊಟ್ರಿ ಅಲ್ಲಿದ್ದು ಮೀಟಿಂಗ್ ಆಗ್ತೇನೆ ಅಂತಂದ್ರು.